ಬೆಳಗಾವಿಯಲ್ಲಿ ಕಿಚ್ಚ ಸುದೀಪ್ ಅಭಿಮಾನಿಗಳನ್ನು ಪೊಲೀಸರು ವಶಕ್ಕೆ ಪಡೆದ ಘಟನೆ ನಡೆದಿದೆ. ಸುದೀಪ್ ಅವರನ್ನ ಭೇಟಿ ಮಾಡಬೇಕು ಇಲ್ಲವಾದರೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ಯುವಕರು ಬೆದರಿಕೆ ಒಡ್ಡಿದ್ರು. ಸಚಿನ್ ಪಾಟೀಲ್ ಮತ್ತು ಪ್ರವೀಣ್ ಪಾಟೀಲ್ ಬೆಳಗಾವಿ ತಾಲೂಕಿನ ಭೂತರಾಮನಹಟ್ಟಿ ಗ್ರಾಮದವರಾಗಿದ್ದಾರೆ. ಇವರು ಸುದೀಪ್ ಅವರು ನಮಗೆ ನೋಡಲು ಸಿಗದೇ ಇದ್ದರೆ ನಾವು ಆತ್ಮಹತ್ಯೆ ಮಾಡಿಕೊಳ್ಳಲು ಪೆಟ್ರೋಲ್ನ ಜೊತೆಯಲ್ಲೇ ತೆಗೆದುಕೊಂಡು ಬಂದಿದ್ದೀವಿ ಅನ್ನೋ ಮಾತನ್ನು ಹೇಳಿದರು. ಇದೀಗ ಈ ಇಬ್ಬರು ಯುವಕರನ್ನ ವಶಕ್ಕೆ ಪಡೆದಿರುವ ಡಿಸಿಪಿ ಜಿ ರಾಧಿಕಾ ವಿಚಾರಣೆ ನಡೆಸ್ತಾ ಇದ್ದಾರೆ. ನೀವೆಲ್ಲ ಓದಬೇಕು ಸುದೀಪ್ನ ಕರ್ಸೋ ಒಂದು ನಿಮ್ಮ ಊರಿಗೆ ಕರ್ಸೋಣ ಭೂತರಮಟ್ಟಿಗೆ ಆದ್ರೆ ಹಿಂಗೆಲ್ಲ ಮಾಡ್ಬಾ ನೀವೆಲ್ಲ ಓದಬೇಕು ಸುದೀಪ್ನ ಕರ್ಸೋಣ ನಿಮ್ಮ ಊರಿಗೆ ಕರ್ಸೋಣ ಭೂತರಮಟ್ಟಿಗೆ ಆದ್ರೆ ಹಿಂಗೆಲ್ಲ ಮಾಡ್ಬಾ ಸ್ವಾಭಿಮಾನ ಒಂದು ಹಂತದಲ್ಲಿದ್ದರೆ ಎಲ್ಲವೂ ಚೆನ್ನಾಗಿರುತ್ತೆ. ಅಭಿಮಾನ ಒಂದು ಹಂತವನ್ನು ದಾಟಿ ಅತಿರೇಕಕ್ಕೆ ಹೋದರೆ ಏನೆಲ್ಲ ಅನಾಹುತಗಳು ಆಗುವ ಸಾಧ್ಯತೆಗಳಿರುತ್ತೆ ಅನ್ನೋದಕ್ಕೆ ಪ್ರಾಯಶಃ ಒಂದು ಉದಾಹರಣೆ ಅನಿಸುತ್ತೆ. ಇವರು ವಯಸ್ಸು ನೋಡಿದರೆ ತುಂಬ ಪಿ ಯು ಸಿ ಪಾಸ್ ಆಗಿರ್ಬೋದು ಅಥವಾ ಪಿ ಯು ಸಿ ಫೇಲ್ ಆಗಿರ್ಬೋದು ಅಥವಾ ಡಿಗ್ರಿಯ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇರ್ಬೋದು ಅನಿಸುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಧರ್ ಕೋಟಾರ್ಗಸ್ತಿ ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಶ್ರೀಧರ್, ಈ ಒಂದು ಪ್ರಕರಣದ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಸುದೀಪ್ ಏನಾದರೂ ಸಿಕ್ಕ್ರ ಕೊನೆಗೂ ಇವರಿಗೆ ಹೇಗೆ? ಗೌರೀಶ್, ಏನಂದ್ರೆ ನಿನ್ನೆ ಬೆಳಗಾವಿಗೆ ಸುದೀಪ್ ಬರಬೇಕಾಗಿತ್ತು, ಹೆಬ್ಬುಲ್ಲು ಚಿತ್ರದ ಪ್ರದರ್ಶನಕ್ಕೆ ಆಗಿ ಸುದೀಪ್ ಬರೋದಿದ್ರು. ಆದ್ರೆ ನಿನ್ನೆ ಸುದೀಪ್ ಬರೋದು ರದ್ದಾಗಿದೆ. ರದ್ದಾದ ಹಿನ್ನೆಲೆಯಲ್ಲಿ ಏನು ಅಭಿಮಾನಿಗಳಿದ್ದಾರೆ ಬೆಳಗಾವಿ ತಾಲೂಕಿನ ಏನು ಭೂತರಾಮಟ್ಟಿ ಗ್ರಾಮದ ಸಚಿನ್ ಪಾಟೀಲ್ ಮತ್ತು ಪ್ರವೀಣ್ ಪಾಟೀಲ್, ಇವರು ಇವರಿಬ್ರು ಕೂಡ ಸಹೋದರರಾಗಿದ್ದಾರೆ. ಇನ್ನು ಇವ್ರು ಕಟ್ಟಾಯ ಸುದೀಪ್ ಅಭಿಮಾನಿಗಳಾಗಿದ್ದು ಸುದೀಪ್ನ ನೋಡ್ಬೇಕು, ಸುದೀಪ್ ಅವರೊಂದಿಗೆ ಮಾತಾಡ್ಬೇಕು ಅನ್ನೋಂತ ಒಂದು ಏನೊಂದು ಹುಚ್ಚು ಅಭಿಮಾನ. ಈ ಒಂದು ಅಭಿಮಾನ ಹಿನ್ನೆಲೆಯಲ್ಲಿ ಇವತ್ತು ಇಬ್ಬರು ಅಭಿಮಾನಿಗಳು ಇವತ್ತು ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನದಲ್ಲಿ ಇವತ್ತು ಬಂದಂತ ಏನು ಇಬ್ಬರು ಅಭಿಮಾನಿಗಳಿದ್ದಾರೆ, ಕೈಯಲ್ಲಿ ಪೆಟ್ರೋಲ್ ಬಾಟ್ಲ್ ಹಿಡ್ಕೊಂಡು ಬಂದು ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಒಂದು ಹಿನ್ನೆಲೆಯಲ್ಲಿ ಬಂದಿದ್ರು. ಆದ್ರೆ ಏನು ಕನ್ನಡ ಸಾಹಿತ್ಯ ಭವನದಲ್ಲಿ ಇದ್ದಂತ ಏನು ಡಿಸಿಪಿ ಜಿ ರಾಧಿಕಾ ಇದ್ದಾರೆ, ಇವರಿಬ್ಬರು ಅಭಿಮಾನಿಗಳನ್ನ ಗಮನಿಸಿ ಅವರನ್ನ ವಿಚಾರಣೆ ಒಳಪಡಿಸಿದಾಗ ಈ ಒಂದು ಸುದೀಪ್ ಭೇಟಿ ಆಗ್ಲಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಒಂದು ಆತ್ಮಹತ್ಯೆ ಮುಂದಾಗಿದ್ರು ಅನ್ನೋ ವಿಚಾರಿಸಿದ ತಕ್ಷಣ ಅವರನ್ನ ವಶಕ್ಕೆ ಪಡೆದು ಏನು ಚೈಲ್ಡ್ ವೆಲ್ಫೇರ್ ಸೆಂಟರ್ ಇದೆ, ಅಲ್ಲಿ ಈಗ ಈ ಒಂದು ಇಬ್ಬರು ಅಭಿಮಾನಿಗಳಿಗೆ ಸಮಾಲೋಚನೆಗೆ ಕಳಿಸಿದ್ದಾರೆ. ಸಮಾಲೋಚನೆ ಬಳಿಕ ಇವರಿಬ್ಬರು ಅಭಿಮಾನಿಗಳನ್ನ ಸುದೀಪ್ ಒಂದಿಗೆ ಮಾತನಾಡಿಸೋದಾಗಿ ಭರವಸೆಯನ್ನು ಕೂಡ ನೀಡಿದ್ದಾರೆ. ಗೌರೀಶ್, ಓಕೆ. ಸುದೀಪ್, ಮತ್ತೆ ಈಗ ರದ್ದಾಗಿರುವ ಕಾರ್ಯಕ್ರಮ ಅಂದ್ರೆ ಇವತ್ತು ಅಥವಾ ನಾಳೆ ಮತ್ತೆ ಬರುವಂತ ಸಾಧ್ಯತೆಗಳಿದೆಯಾ ಹೇಗೆ? ಗೌರೀಶ್, ಈಗ ಏನಂದ್ರೆ ದರ್ಶನ್ ಮತ್ತು ಸುದೀಪ್ ಮತ್ತೆ ಏನೋ ಒಂದೇನು ಕೋಲಾಹಲ ನಡೀತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಸುದೀಪ್ ಇಂದು ನಿನ್ನೆ ಬರಬೇಕಾದಂತ ಬೆಳಗಾವಿಗೆ ಬರಬೇಕಾದಂತ ಕಾರ್ಯಕ್ರಮ ರದ್ದಾಗಿದೆ. ಇನ್ನು ಸುದೀಪ್ ಯಾವಾಗ ಬರ್ತಾರ ಅನ್ನೋ ಇನ್ನು ಯಾವುದೇ ರೀತಿಯ ಕಾರ್ಯಕ್ರಮ ನಿಗದಿ ಆಗಿಲ್ಲ. ಆದ್ರೆ ಪೊಲೀಸರು ಮಾತ್ರ ಏನು ಒಂದು ಅಭಿಮಾನಿಗಳಿದ್ದಾರೆ, ಈ ಅಭಿಮಾನಿಗಳು ಸುದೀಪ್ ಒಂದಿಗೆ ಫೋನ್ ಅಲ್ಲಿ ಆದ್ರೂ ಸಂಪರ್ಕಿಸಿ ಅವರಿಗೆ ಒಂದು ಧೈರ್ಯ ತುಂಬುವಂತ ಮತ್ತೆ ಈ ರೀತಿ ಆತ್ಮಹತ್ಯೆ ಮಾಡಿಕೊಳ್ಳದಂತೆ ಅವರಿಗೆ ಸೂಚಿಸುವಂತೆ ಸುದೀಪ್ ಅವರಲ್ಲಿ ಕೇಳಿಕೊಳ್ಳುವ ಸಾಧ್ಯತೆ ಇದೆ. ಗೌರೀಶ್, ಧನ್ಯವಾದ. ಶ್ರೀಧರ್, ನಿಮ್ಮ ಈ ಎಲ್ಲ ಮಾಹಿತಿಗಾಗಿ ನಮ್ಮ ಪ್ರತಿನಿಧಿ ಶ್ರೀಧರ್ ಹೆಚ್ಚಿನ ಮಾಹಿತಿ ನೀಡಿದ್ರು. ಬೆಳಗಾವಿಯ ಭೂತರಾಮನಹಟ್ಟಿಗೆ ಇಬ್ಬರು ತೆರಣರು, ನಾವು ಸುದೀಪ್ ಅವರ ನೋಡಬೇಕು, ಇಲ್ಲದೇ ಇದ್ರೆ ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಪೆಟ್ರೋಲ್ ಸಮೇತ ಬಂದಿದ್ರು. ಅವ್ರಿಗೆ ಅಲ್ಲಿನ ಅಧಿಕಾರಿಗಳು ಈಗ ಸಮಾಧಾನ ಹೇಳಿ ಕಳಿಸಿದ್ದಾರೆ. ಪ್ರಾಯಶಃ ಇವರಿಗೆ ಕೌನ್ಸಿಲಿಂಗ್ ಸಿಗಬೇಕಾಗಿರೋದು ಮನೆಯಲ್ಲಿ ತಂದೆ ತಾಯಿಗಳಿಂದ ಮತ್ತು ಅದಾದ ನಂತರ ಶಿಕ್ಷಕರಿಂದ ಮುಖ್ಯವಾಗಿ ಕೌನ್ಸಿಲಿಂಗ್ ಸಿಗಬೇಕಾಗಿದೆ. ಸೊ ಅಲ್ಲಿ ಸರಿಯಾದ ಸಲಹೆ ಮಾರ್ಗದರ್ಶನ ಸಿಕ್ಕರೆ ಪ್ರಾಯಶಃ ಇಂಥ ಪ್ರಕರಣಗಳಿಗೆ ಕಡಿವಾಣ ಹಾಕ್ಬೋದು.